ನಮಸ್ಕಾರ ಸ್ನೇಹಿತರೆ ಜಾಗ್ವಾರ್ ರಾಕಿ ಚಾನೆಲ್ ಗೆ ನಿಮಗೆ ಸ್ವಾಗತ ಒಂದು ಸಿನಿಮಾ ಬ್ಲಾಕ್ ಬಸ್ಟರ್ ಹಿಟ್ ಆದರೆ ಆ ಸಿನಿಮಾದ ನಟ ನಟಿ ನಿರ್ದೇಶಕರಿಗೆ ಮತ್ತಷ್ಟು ಹೆಚ್ಚು ಅವಕಾಶಗಳು ಬರಲು ಶುರು ಆಗುತ್ತವೆ ಹಾಗೆ ಅವಕಾಶಗಳಿಗೆ ತಕ್ಕಂತೆ ಅವರ ರೆಮ್ಯುನರೇಷನ್ ಕೂಡ ಹೆಚ್ಚಾಗುತ್ತಾ ಹೋಗುತ್ತದೆ ಹೀಗೆ ಸೌತ್ ಇಂಡಿಯಾದ ಕೆಲ ನಟಿಯರು ತಮ್ಮ ಬ್ಯೂಟಿ ಮತ್ತು ನಟನೆಯ ಮೂಲಕ ತುಂಬಾನೇ ಫೇಮ್ ಗಳಿಸಿದ್ದು ಅವರ ಜನಪ್ರಿಯತೆಗೆ ತಕ್ಕಂತೆ ಅವರು ಕೋಟಿ ಕೋಟಿ ಸಂಭಾವನೆಯನ್ನ ಪಡೆಯುತ್ತಿದ್ದಾರೆ ಈ ವಿಡಿಯೋದಲ್ಲಿ IMDB ಅವರ ಆಧಾರದ ಮೇಲೆ ಸೌತ್ ಇಂಡಿಯನ್ ಟಾಪ್ ನಟಿಯರು ಎಷ್ಟೆಲ್ಲ ಸಂಭಾವನೆಯನ್ನ ಪಡೆಯುತ್ತಿದ್ದಾರೆ ಎಂಬುದನ್ನ ತಿಳಿಯೋಣ ಇದಕ್ಕೂ ಮುನ್ನ ನೀವಿನ್ನ ನಮ್ಮ ಚಾನೆಲ್ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಶ್ರೀನಿಧಿ ಶೆಟ್ಟಿ ಕೆಜಿಎಫ್ ಸಿನಿಮಾದ ಮೂಲಕ ಸಿನಿ ಕೆರಿಯರ್ ಅನ್ನು ಪ್ರಾರಂಭಿಸಿ ವರ್ಲ್ಡ್ ವೈಡ್ ಫೇಮ್ ಗಳಿಸಿರುವ ಈ ನಟಿಗೆ ಈಗ ಸೌತ್ ಸಿನಿಮಾಗಳಲ್ಲಿ ನಟಿಸಲು ಸಾಕಷ್ಟು ಅವಕಾಶಗಳು ಬರುತ್ತಿದ್ದು ಇವರು ಕೆಜಿಎಫ್ ಸಿನಿಮಾದ ಸಕ್ಸಸ್ ನಂತರ ರೆಮ್ಯುನರೇಷನ್ ಅನ್ನು ಹೆಚ್ಚಿಸಿಕೊಂಡಿದ್ದು ಶ್ರೀನಿಧಿ ಅವರು ಒಂದು ಸಿನಿಮಾಗೆ 1 ಕೋಟಿಯಿಂದ 3 ಕೋಟಿ ಸಂಭಾವನೆಯನ್ನ ಪಡೆಯುತ್ತಾರೆ ಕೀರ್ತಿ ಸುರೇಶ್ ಚೈಲ್ಡ್ ಆರ್ಟಿಸ್ಟ್ ಆಗಿ ಸಿನಿ ಜರ್ನಿಯನ್ನ ಪ್ರಾರಂಭಿಸಿ ಸೌತ್ ಇಂಡಸ್ಟ್ರಿಯಲ್ಲಿ ಸಖತ್ ಫೇಮಸ್ ಆಗಿರುವ ಕೀರ್ತಿ ಸುರೇಶ್ ಅವರು ಅತ್ಯುತ್ತಮ ನಟಿ ರಾಷ್ಟ್ರ ಪ್ರಶಸ್ತಿಯನ್ನ ಪಡೆದ ಹೆಗ್ಗಳಿಕೆಗೆ ಪಾತ್ರರಾಗಿದ್ದಾರೆ 2022ರಲ್ಲಿ ಇವರು ನಟಿಸಿರುವ ಸರ್ಕಾರು ವಾರಿಪಾಠ ಸಿನಿಮಾ ಹೆಚ್ಚು ಕಲೆಕ್ಷನ್ ಮಾಡಿದ ತೆಲುಗಿನ ಸಿನಿಮಾವಾಗಿದ್ದು ಕೀರ್ತಿ ಸುರೇಶ್ ಅವರು ಒಂದು ಸಿನಿಮಾಗೆ 1 ಕೋಟಿಯಿಂದ 3 ಕೋಟಿ ಸಂಭಾವನೆಯನ್ನ ಪಡೆಯುತ್ತಾರೆ ರಾಹುಲ್ ಪ್ರೀತ್ ಸಿಂಗ್ ಕನ್ನಡದ ಗಿಲ್ಲಿ ಸಿನಿಮಾದ ಮೂಲಕ ಸಿನಿ ಕೆರಿಯರ್ ಅನ್ನ ಪ್ರಾರಂಭಿಸಿದ ರಾಹುಲ್ ಪ್ರೀತ್ ಸಿಂಗ್ ಅವರು ಈಗ ಸೌತ್ ಮತ್ತು ಬಾಲಿವುಡ್ ನಲ್ಲಿ ಸಖತ್ ಬ್ಯುಸಿ ಆಗಿರುವಂತಹ ನಟಿ 2022ರಲ್ಲಿ ಇವರು ನಟಿಸಿರುವಂತಹ 5 ಸಿನಿಮಾಗಳು ಬಿಡುಗಡೆಯಾಗಿದ್ದು ಈ ನಟಿ ಒಂದು ಸಿನಿಮಾಗೆ 1.5 ಕೋಟಿಯಿಂದ 3.5 ಕೋಟಿವರೆಗೆ ಸಂಭಾವನೆಯನ್ನ ಪಡೆಯುತ್ತಾರೆ ಕಾಜಲ್ ಅಗರ್ವಾಲ್ ಎವರ್ ಚಾರ್ಮಿಂಗ್ ಬ್ಯೂಟಿ ಕಾಜಲ್ ಅಗರ್ವಾಲ್ ಅವರು ಸೌತ್ ಮತ್ತು ಬಾಲಿವುಡ್ ಸಿನಿಮಾಗಳಲ್ಲಿ ಅಭಿನಯಿಸಿದ್ದು ಇವರು ಕನ್ನಡದ ಚಕ್ರವ್ಯೂಹ ಸಿನಿಮಾಗೆ ಹಾಡನ್ನ ಹಾಡುವ ಮೂಲಕ ಹಿನ್ನೆಲೆ ಗಾಯಕಿಯಾಗಿಯೂ ಗುರುತಿಸಿಕೊಂಡಿದ್ದಾರೆ ಇವರು ಒಂದು ಸಿನಿಮಾಗೆ 1.5 ಕೋಟಿಯಿಂದ 4 ಕೋಟಿ ಸಂಭಾವನೆಯನ್ನ ಪಡೆಯುತ್ತಾರೆ ತಮನ್ನಾ ಭಾಟಿಯಾ ಮಿಲ್ಕಿ ಬ್ಯೂಟಿ ತಮನ್ನಾ ಅವರು ಕನ್ನಡದ ಜಾಗ್ವಾರ್ ಮತ್ತು ಕೆಜಿಎಫ್ ಚಾಪ್ಟರ್ 1 ಸಿನಿಮಾದಲ್ಲಿ ಗೆಸ್ಟ್ ಅಪಿಯರೆನ್ಸ್ ಪಾತ್ರದಲ್ಲಿ ಒಂದು ಸಾಂಗ್ ನಲ್ಲಿ ಕಾಣಿಸಿಕೊಂಡಿದ್ದು ಇವರು ಕೂಡ ಒಂದು ಸಿನಿಮಾಗೆ 1.5 ಕೋಟಿಯಿಂದ 5 ಕೋಟಿ ಸಂಭಾವನೆಯನ್ನ ಪಡೆಯುತ್ತಾರೆ ರಶ್ಮಿಕಾ ಮಂದಣ್ಣ ಕಿರಿಕ್ ಪಾರ್ಟಿ ಸಿನಿಮಾದ ಮೂಲಕ ಸಿನಿ ಕೆರಿಯರ್ ಅನ್ನು ಪ್ರಾರಂಭಿಸಿದ ರಶ್ಮಿಕಾ ಮಂದಣ್ಣ ಅವರು ಇಂದು ಸೌತ್ ಮತ್ತು ಬಾಲಿವುಡ್ ನಲ್ಲಿ ಅತಿ ಹೆಚ್ಚು ಬೇಡಿಕೆ ಇರುವಂತಹ ನಟಿ ಇವರು ಒಂದು ಸಿನಿಮಾಗೆ 2 ಕೋಟಿಯಿಂದ 5 ಕೋಟಿವರೆಗೆ ಸಂಭಾವನೆಯನ್ನ ಪಡೆಯುತ್ತಾರೆ ಪೂಜಾ ಹೆಗ್ಡೆ 2022ರಲ್ಲಿ ಬ್ಯಾಕ್ ಟು ಬ್ಯಾಕ್ ಸಿನಿಮಾಗಳಲ್ಲಿ ಅಭಿನಯಿಸಿರುವ ಪೂಜಾ ಹೆಗ್ಡೆ ಅವರಿಗೆ ಅಲ ವೈಕುಂಠಪುರಂ ಲವ್ ಸಿನಿಮಾ ಇವರ ಸಿನಿ ಕೆರಿಯರ್ಗೆ ಫೇಮ್ ತಂದುಕೊಟ್ಟಂತಹ ಸಿನಿಮಾವಾಗಿದ್ದು 2022ರಲ್ಲಿ ಪೂಜಾ ಅವರು ಅಭಿನಯಿಸಿರುವಂತಹ ಸಿನಿಮಾಗಳು ಬಾಕ್ಸ್ ಆಫೀಸ್ ನಲ್ಲಿ ಅಷ್ಟೇನು ಮ್ಯಾಜಿಕ್ ಮಾಡದೆ ಮುಗ್ಗರಿಸಿದ್ದರೂ ಕೂಡ ಆಫರ್ಗಳು ಮಾತ್ರ ಇವರಿಗೆ ಕಡಿಮೆ ಆಗಿಲ್ಲ ಇವರು ಒಂದು ಸಿನಿಮಾಗೆ 2.5 ಕೋಟಿಯಿಂದ 7 ಕೋಟಿ ಸಂಭಾವನೆಯನ್ನ ಪಡೆಯುತ್ತಾರೆ ಸಮಂತಾ ರುತ್ಪ್ರಭು ಗ್ಲಾಮರಸ್ ಬ್ಯೂಟಿ ಸಮಂತ ಅವರು ಈ ವರ್ಷದಲ್ಲಿ ಇವರ ಹೆಲ್ತ್ ಇಶ್ಯೂಸ್ ನಿಂದ ಹೆಚ್ಚು ಸುದ್ದಿಯಲ್ಲಿದ್ದು ಇದರ ನಡುವೆಯೂ ನೆವರ್ ಗಿವ್ ಅಪ್ ಎನ್ನುವ ರೀತಿಯಲ್ಲಿ ಹೆಲ್ತ್ ಇಶ್ಯೂಸ್ ಇದ್ದರೂ ಕೂಡ ಆಕ್ಟಿಂಗ್ ಮಾತ್ರ ನಿಲ್ಲಿಸಲಿಲ್ಲ ಇವರು ಅಭಿನಯಿಸಿರುವಂತಹ 2 ಸಿನಿಮಾಗಳು ಈ ವರ್ಷ ರಿಲೀಸ್ ಆಗಿದ್ದು ಇವರು ಒಂದು ಸಿನಿಮಾಗೆ 3 ಕೋಟಿಯಿಂದ 8 ಕೋಟಿವರೆಗೆ ಸಂಭಾವನೆಯನ್ನ ಪಡೆಯುತ್ತಾರೆ ಅನುಷ್ಕಾ ಶೆಟ್ಟಿ ಸ್ವೀಟಿ ಅನುಷ್ಕಾ ಶೆಟ್ಟಿ ಅವರು ಸೂಪರ್ ಸಿನಿಮಾದ ಮೂಲಕ ಸಿನಿ ಕೆರಿಯರ್ ಅನ್ನು ಪ್ರಾರಂಭಿಸಿದ್ದು 13 ವರ್ಷಗಳ ವೃತ್ತಿ ಜೀವನದಲ್ಲಿ 50 ಸಿನಿಮಾಗಳಲ್ಲಿ ಅಭಿನಯಿಸಿರುವ ಅನುಷ್ಕಾ ಶೆಟ್ಟಿ ಅವರು ಬಾಹುಬಲಿ ಸಿನಿಮಾದ ನಂತರ ತಮ್ಮ ರೆಮ್ಯುನರೇಷನ್ ಅನ್ನು ಹೆಚ್ಚಿಸಿಕೊಂಡಿದ್ದು ಇವರು ಒಂದು ಸಿನಿಮಾಗೆ 6 ಕೋಟಿ ಸಂಭಾವನೆಯನ್ನ ಪಡೆಯುತ್ತಾರೆ ನಯನತಾರ ಸೌತ್ ಇಂಡಸ್ಟ್ರಿಯ ಕ್ವೀನ್ ಲೇಡಿ ಸೂಪರ್ ಸ್ಟಾರ್ ನಯನತಾರ ಅವರು 2 ದಶಕಗಳ ಕಾಲ 75ಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ಅಭಿನಯಿಸಿದ್ದಾರೆ ಇವರು ಒಂದು ಸಿನಿಮಾಗೆ 5 ಕೋಟಿಯಿಂದ 10 ಕೋಟಿವರೆಗೆ ಸಂಭಾವನೆಯನ್ನ ಪಡೆಯುತ್ತಾರೆ ಇದಿಷ್ಟು ಸೌತ್ ಇಂಡಿಯಾದ ಟಾಪ್ ನಟಿಯರು ಎಷ್ಟೆಲ್ಲ ಸಂಭಾವನೆಯನ್ನ ಪಡೆಯುತ್ತಿದ್ದಾರೆ ಎಂಬುದರ ಬಗ್ಗೆ ವಿಡಿಯೋ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ತಪ್ಪದೆ ಜಾಗ್ವಾರ್ ರಾಕಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು